श्रीमान वेंकटनाथार्य कवितार्किक केसरी वेदांताचार्य वर्यो मे सन्निधत्तां सदा हृदि निगमांत महादेशकर दयाशतक स्त्रोत्रद अर्थानुसंधानदल्लि 90ನೆಯ ಶ್ಲೋಕ ವೃಷಾದ್ರಿಹಯಸಾದಿನಃ ಪ್ರಬಲದೋರ್ಮರುತ್ಪ್ರೇಂಕ್ಷಿತಃ ತುಷಾ ಸ್ಫುಟತಟಿದ್ಗುಣಸ್ತ್ವದವಸೇಕ ಸಂಸ್ಕಾರವಾನ್ ಕರಿಷ್ಯತಿ ದಯೇ ಕಲಿ ಪ್ರಬಲ ಘರ್ಮ ನಿರ್ಮೂಲನಃ ಪುನಃ ಕೃತಯುಗಾಂಕುರಂ ಭುವಿ ಕೃಪಾಣ ಧಾರಾಧರಃ ಎಲೆ ದಯಾದೇವಿಯೇ ದಯೇ ವೃಷಾದ್ರಿ ಹಯಸಾದಿನಃ ಶ್ರೀನಿವಾಸ ಎಂಬ ಅಶ್ವಾರೋಹಿಯ ಪ್ರಬಲದೋರ್ಮರುತ್ ಸಮರ್ಥವಾದ ಬಾಹುಗಳೆಂಬ ಗಾಳಿಯಿಂದ ಪ್ರೇಂಕ್ಷಿತ ಚಲಿತವಾದುದು ತ್ವಿಷಾ ಸ್ವತೇಜಸ್ಸಿನಿಂದ ಸ್ಫುಟ ತಟಿದ್ಗುಣ ಪ್ರಕಟವಾದ ಮಿಂಚಿನ ಗೊಂಚಲುಗಳನ್ನುಳ್ಳದ್ದು ತ್ವದವಸೇಕ ಸಂಸ್ಕಾರವಾನೆ ನಿನ್ನಲ್ಲಿ ಚೆನ್ನಾಗಿ ನೆನೆಸಿದುದರಿಂದ ಸಂಸ್ಕೃತವಾದುದು ಕಲಿಪ್ರಬಲ ಘರ್ಮ ನಿರ್ಮೂಲನಃ ಕಲಿಪುರುಷನಿಂದಾದ ಪ್ರಬಲವೂ ದುಸ್ಸಹವೂ ಆದ ಪೀಡೆಯನ್ನು ನಿರ್ಮಲಗೊಳಿಸುವುದು ಆದ ಕೃಪಾಣ ಧಾರಾಧರ ಕತ್ತಿ ಎಂಬ ಮೇಘವು ಭುವಿ ಲೋಕದಲ್ಲಿ ಪುನಃ ಮತ್ತೆ ಕೃತಯುಗಾಂಕುರಂ ಕೃತಯುಗದ ಮೊಳಕೆಯನ್ನು ಕರಿಷ್ಯತಿ ಉಂಟು ಮಾಡುವುದು ಅನ್ನುತ್ತಾರೆ. ಇಲ್ಲಿ ಕಲ್ಕಿಯ ಅವತಾರ ಅದನ್ನು ಸ್ವಾಮಿ ಸ್ತೋತ್ರ ಮಾಡ್ತಾರೆ. ಕಲ್ಕಿಯ ಅವತಾರ ಇನ್ನು ಮುಂದೆ ಆಗುವುದಾಗಿದೆ. ಕಲಿಯುಗದ ಕಡೆಯಲ್ಲಿ ಕಲಿಭಗವಂತನು ಅವತರಿಸುವನು, ಅದರ ವರ್ಣನೆಯನ್ನು ಮಾಡುತ್ತಾರೆ ಈ ಶ್ಲೋಕದಲ್ಲಿ. ಶ್ರೀ ನಿಗವಾಂತ ಮಹಾದೇಶಕರು ಸಹ ಇನ್ನೊಂದು ಕಡೆ ಕಲವು ವೆಂಕಟನಾಯಕ ಎಂಬಂತೆ ಕಲಿ ಕಾಲುಷ್ಯವನ್ನು ನಾಶ ಮಾಡಲು ಅವತರಿಸಿದರು ನಿಗಮಾಂತ ದೇಶಿಕರೇ ಅಂತ ನಾವು ಹೇಳ್ತೀವಿ. ಕಲ್ಕಿಯ ಬಿಳಿಯ ಅಶ್ವವನ್ನು ವಾಹನವನ್ನಾಗಿ ಉಳ್ಳವನು. ಬೆಟ್ಟದಲ್ಲಿ ವಾಸ ಮಾಡುವವರು ಅಶ್ವವನ್ನು ತಾನೇ ವಾಹನವನ್ನಾಗಿ ಉಪಯೋಗಿಸುವರು. ಆದ್ದರಿಂದ ವೃಷಾದ್ರಿನಾಥನೂ ಅಶ್ವಾರೋಹಿಯಾದ ಕಲ್ಕಿಯಾಗಿ ಅವತರಿಸುವನು. ಇಲ್ಲಿ ಅವತರಿಸುವ ಕಲ್ಕಿಯ ಖಡ್ಗವು ಧಾರಾಧರವೆಂದು ಎಂದರೆ ಮೇಘವೆಂದು ರೂಪಿಸುತ್ತಾರೆ. ದಶಾವತಾರ ಸ್ತೋತ್ರದಲ್ಲಿಯೂ ಸ್ವಾಮಿ ದೇಶಿಕನ್ ಕಲ್ಕಿಯ ಅವತಾರವನ್ನು ನಿಸ್ತ್ರಿಂಶ ಧಾರಾಧರ ಎಂದು ರೂಪಿಸಿರುವರು. ಆದರೆ ಆ ಕೃಪಾಣವು ಎಂದರೆ ಖಡ್ಗವೂ ಕೃಪೆಯನ್ನೇ ವರ್ಷಿಸುವುದಂತೆ ದಯಾದೇವಿಯ ಪ್ರಭಾವದಿಂದ ಎನ್ನುತ್ತಾರೆ. ಇದರಿಂದ ಕಲಿಯುಗವೂ ಸಹ ಕೃತಯುಗವಾಗಿ ಪರಿಣಮಿಸುವುದು ಎಂದು ಸ್ತೋತ್ರ ಮಾಡುತ್ತಾರೆ. ವೃಷಾದ್ರಿ ಹಯಸಾದಿನಃ ವೃಷಾದ್ರಿಯಲ್ಲಿರುವ ಅಶ್ವಾರೋಹಿಯ ಪ್ರಬಲದೋರ್ ಮರುತ್ಪ್ರೇಂಕಿತ ಆ ಪ್ರಬಲವಾದ ಸಮರ್ಥವಾದ ಅವನ ಭುಜಗಳು ಅದರ ಗಾಳಿಯಿಂದ ಚಲಿಸಲ್ಪಟ್ಟ ತುಷಾ ಸ್ಫುಟತಟಿದ್ಗುಣ ಸ್ಫುರಿಸುವ ಕಾಂತಿಯು ಮಿಂಚಿನಂತೆ ತೋರುತ್ತಿವೆ. ಕಾಂತಿಗಳೇ ಮಿಂಚುಗಳಂತೆ ಭಗವಂತನ ಬಾಹು ಚಲನೆಯಿಂದ ಅದು ಚಲಿಸುವುದು, ಫಳಫಳನೆ ಮಿಂಚುವುದು ಆ ಕೃಪಾಣವು. ತದವಸೇಕ ಸಂಸ್ಕಾರವಾನೆ ಹೇಗೆ ಬೆಂಕಿಯಲ್ಲಿ ಕಾದ ಕಬ್ಬಿಣದ ಖಡ್ಗವು ನೀರಿನಿಂದ ಸಿಂಪಡಿಸಲ್ಪಡುವುದೋ ಹಾಗೆ ಈ ಶಸ್ತ್ರವು ಇಲ್ಲಿ ಶೀತಲವೂ ತಾಪ ಪರಿಹಾರಕವೂ ಪಾಪಹರವೂ ಆದ ದಯೆ ಎಂಬ ತೀರ್ಥದಿಂದ ಸಂಸ್ಕರಿಸಲ್ಪಡುವುದು ಎನ್ನುತ್ತಾರೆ. ಮೇಘವು ಜಲವನ್ನು ಹೀರಿ ತುಂಬುವುದು. ಕೃಪಾಣ ಧಾರಾಧರ ಖಡ್ಗವು ಎತ್ತಿ ಹಿಡಿಯಲ್ಪಟ್ಟರೂ ದಯೆಯ ಪ್ರಭಾವದಿಂದ ಮೋಡದಂತೆ ದಯೆಯಿಂದ ತುಂಬಿ ತಣ್ಣಗಾಗುವುದು, ಮೇಘದಂತೆ ಕೃಪೆಯನ್ನು ವರ್ಷಿಸುವುದು, ದಯೆಯಿಂದ ಚೆನ್ನಾಗಿ ನೆನೆದಿರುವ ಕಾರಣ ದಯೆಯನ್ನೇ ವರ್ಷಿಸುವುದು ಎನ್ನುತ್ತಾರೆ. ಕರಿಷ್ಯತಿ ದಯೇ ಕಲಿಪ್ರಬಲ ಘರ್ಮ ನಿರ್ಮೂಲನಃ ಬೇಸಗೆಯ ತಾಪದಂತೆ ನಮ್ಮ ತಾಪತ್ರಯವನ್ನೆಲ್ಲ ನಿವಾರಿಸುವುದು. ಪುನಃ ಕೃತಯುಗಾಂಕುರಂ ಭುವಿ ಮತ್ತೆ ಕೃತಯುಗದ ಧರ್ಮವನ್ನು ಭೂಲೋಕದಲ್ಲಿ ವೃದ್ಧಿಗೊಳಿಸುವುದು ಇದು ದಯಾಕಾರ್ಯವೇ ಆಗಿರುವುದು ಎಂದು ಆಚಾರ್ಯರು ಇಲ್ಲಿ ನಿರೂಪಿಸಿದ್ದಾರೆ. ಹೀಗೆ ಪ್ರಬಲವಾದ ಬಿರುಗಾಳಿಯಿಂದ ಚಲಿಸುವುದು, ಕಾಂತಿಯುಕ್ತವಾದ ಮಿಂಚಿನ ಬಳ್ಳಿಗಳನ್ನುಳ್ಳುದು, ಬೀಜಗಳಿಗೆ ಅತಿಶಯವನ್ನುಂಟು ಮಾಡುವ ಸಂಸ್ಕಾರವನ್ನುಳ್ಳುದು ಆದ ಮೇಘವು ದುಸ್ಸಹವಾದ ಬೇಸಗೆಯ ಧಗೆಯನ್ನು ಹೋಗಲಾಡಿಸಿ ವರ್ಷವನ್ನು ಹೇಗೆ ಸುರಿಸುವುದೋ ಹಾಗೆಯೇ ಭಗವಂತನು ಕೈಯಲ್ಲಿ ಹಿಡಿದಿರುವಂತಹ ಅವನ ಕತ್ತಿಯೂ ಸಹ
ಕಲಿಯುಗದ ತಾಪವನ್ನೆಲ್ಲ ಕಳೆದು ಹಾಕಿ ಕೃತಯುಗದ ಮೊಳಕೆಯನ್ನು ಉಂಟು ಮಾಡುವುದು ಎಂದು ಸುಂದರವಾಗಿ ವರ್ಣಿಸುತ್ತಾರೆ. ಈ ಕತ್ತಿಯ ವ್ಯಾಪಾರವು ದಯಾಕಾರ್ಯವೇ ಆಗಿರುವುದರಿಂದ ಇದು ದಯಾದೇವಿಯ ಸ್ತುತಿಯೇ ಆಗಿರುವುದು ಎಂಬ ಭಾವನೆ. ವೃಷಾದ್ರಿ ಹಯಸ ದಿನ ಪ್ರಬಲದೋರ್ಮರುತ್ಪ್ರೇಂಕ್ಷಿತ ತುಷಾ ಸ್ಫುಟತಟಿತ್ ಗುಣಸ್ತ್ವದವಸೇಕ ಸಂಸ್ಕಾರವಾನ್ ಕರಿಷ್ಯತಿ ದಯೇ ಕಲಿ ಪ್ರಬಲ ಘರ್ಮ ನಿರ್ಮೂಲನ ಪುನಃಕೃತಯುಗಾಂಕುರಂ ಭುವಿ ಕೃಪಾಣಧಾರಾಧರ. ಇಲ್ಲಿಗೆ ದಶಾವತಾರದ ವರ್ಣನೆ ಮುಗಿಯುತ್ತೆ ದಯಾಶತಕದಲ್ಲಿ. ಮುಂದೆ 91ನೆಯ ಶ್ಲೋಕ. ವಿಶ್ವೋಪಕಾರಮಿತಿ ನಾಮ ಸದಾ ದುಹಾನಾಂ ಮಧ್ಯಾಪಿ ದೇವಿ ಭವತೀಂ ಅವಧೀರಯಂತಂ ನಾಥೇ ನಿವೇಶಯ ವೃಷಾ ತ್ರಿಪತೇರ್ಧಯೇ ತ್ವಂ ನ್ಯಸ್ತಸ್ವರಕ್ಷಣಭರಂ ತ್ವಯಿ ಮಾಂ ತ್ವಯೈವ. ವೃಷಾದ್ರಿಪತೇಹೇ ದಯೇ, ಶ್ರೀನಿವಾಸನ ದಯಾದೇವಿಯೇ. ಇತಿ ನಾಮ, ಇದುವರೆಗೂ ವರ್ಣಿಸಿದ ರೀತಿಯಲ್ಲಿ ವಿಶ್ವೋಪಕಾರಂ ಲೋಕೋಪಕಾರವನ್ನು ಸದಾ ದುಹಾನ ಯಾವಾಗಲೂ ಉಂಟು ಮಾಡುತ್ತಿರುವ ಭವತೀಂ ನಿನ್ನನ್ನು ಅದ್ಯಾಪಿ ಈಗಲೂ ಸಹ ಅವಧೀರೆಯಂತಂ ಉದಾಸೀನ ಮಾಡುವವನು ತ್ವಯೈವ ನಿನ್ನಿಂದಲೇ ತ್ವಯಿ ನಿನ್ನಲ್ಲಿ ನ್ಯಸ್ತಸ್ವ ರಕ್ಷಣಭರಂ ಒಪ್ಪಿಸಲ್ಪಟ್ಟಿರುವ ತನ್ನ ರಕ್ಷಣೆಯ ಭಾರವುಳ್ಳವನೂ ಆದ ಮಾಂ ನನ್ನನ್ನು ನಾಥೇ ತ್ವಂ ನಿವೇಶಯ ಸರ್ವಶೇಷಿಯಾದ ಭಗವಂತನಲ್ಲಿ ನೀನೇ ಸ್ಥಿರವಾಗಿ ನಿಲ್ಲಿಸು ಎಂದು ಪ್ರಾರ್ಥಿಸುತ್ತಾರೆ. ಇಲ್ಲಿಯವರೆಗೂ ದಯಾದೇವಿಯ ಸ್ತೋತ್ರವನ್ನು ಮಾಡಿದ ಮೇಲೆ ಸುಪ್ರೀತಳಾದ ದಯಾದೇವಿಯಿಂದ ತಮಗೆ ಆಗಬೇಕಾದ ಅನುಗ್ರಹವನ್ನು ಇಲ್ಲಿ ಬೇಡಿದ್ದಾರೆ. ದಯಾದೇವಿಯನ್ನು ಇಲ್ಲಿ ಕಾಮಧೇನುವಿಗೆ ಹೋಲಿಸಿದ್ದಾರೆ. ಆದರೆ ಅವಳನ್ನು ಗುರುತಿಸಿ ಪುರಸ್ಕರಿಸದೇ ಇರುವವರ ಮೇಲೆಯೂ ಅವಳಿಗೆ ಅನುಗ್ರಹ ಒಂದೇ ರೀತಿಯಾಗಿರುವುದು. ಸ್ವಾಮಿ ದೇಶಿಕನಿಂದ ಹೇಳುತ್ತಾರೆ, ದಯಾದೇವಿಯೇ ನಾನು ನಿನ್ನ ವಿಷಯದಲ್ಲಿ ಉದಾಸೀನನಾಗಿರುವೆನು. ಆದರೂ ಸಹ ವೃಷಾ ನಿರಸ್ತೋಪಿ ಶಿಶುಸ್ಥನಂದಯೋ ನಜಾತು ಮಾತುಶ್ಚರಣವು ಜಿಹಾಸತಿ ಎಂದು ಆಳ್ವಂದಾರ್ ಹೇಳಿದ ಹಾಗೆ ನಿನ್ನ ಪಾದಕಮಲಗಳಲ್ಲೇ ನಾನು ಶರಣಾಗಿರುವೆನು. ಆ ಮಗುವು ತಾಯಿಯು ಕೋಪದಿಂದ ಆ ಮಗುವನ್ನು ದೂರ ತಳ್ಳಿದರೂ ಕೂಡ ಮತ್ತೆ ಆ ತಾಯಿಯ ಪಾದಗಳನ್ನೇ ಬಂದು ಹಿಡಿದುಕೊಳ್ಳುತ್ತಲ್ಲ ಹಾಗೆ ಅಂತ ಹೇಳಿಬಿಟ್ಟು, ದಯೆಯು ದಯೆಯ ಸ್ತೋತ್ರದಲ್ಲಿ ಕೋಪಕ್ಕೆ ಸ್ಥಾನವೇ ಇಲ್ಲವಲ್ಲ, ದಯೆಯೇ ತುಂಬಿರುವುದರಿಂದ ಆದ್ದರಿಂದ ನಾನು ನಿನ್ನಿಂದ ಬಂಧಿಸಲ್ಪಡಬೇಕು. ಆದ್ದರಿಂದ ಈ ಸಂಸಾರ ಬಂಧನ ನನಗೆ ಬಿಟ್ಟು ಹೋಗುತ್ತದೆ ಅಂತ ಸ್ತೋತ್ರ ಮಾಡ್ತಾರೆ. ವಿಶ್ವೋಪಕಾರಮಿತಿ ನಾಮ ಸದಾ ದುಹಾನಾಂ, ಇಲ್ಲಿಯವರೆಗೂ ಲೋಕದ ಸಮಸ್ತ ಜನರಿಗೂ ಎಲ್ಲ ಉಪಕಾರಗಳು ಕಾಮಧೇನುವಾದ ದಯಾದೇವಿಯಿಂದ ಕರೆಯಲ್ಪಡುವವು ಎಂದು ವಿಸ್ತಾರವಾಗಿ ನಿರೂಪಿಸಿದರು. ಅದ್ಯಾಪಿ ಈಗಲೂ ಎಂದರೆ ಪ್ರಪತ್ತಿಯ ನಂತರವೂ, ನಿನ್ನ ಪ್ರಭಾವವನ್ನು 90 ಶ್ಲೋಕಗಳಲ್ಲಿ ಗಾನ ಮಾಡಿದ ನಂತರವೂ ಎಂದು ಸಹ ಹೇಳಬಹುದು. ದೇವಿ ಭವತೀಮವಧೀರಯಂತಂ, ನಿನ್ನಲ್ಲಿ ಔದಾಸೀನ್ಯವನ್ನು ತೋರುವ ತ್ವಯೈವ ತ್ವಯಿ ನ್ಯಸ್ತ ಸ್ವರಕ್ಷಣಭರಂ ಮಾಂ. ಪ್ರಪತ್ತಿಯಾದ ಮೇಲೂ ಹೇಗೆ ಪ್ರಪನ್ನನಿಗೆ ಔದಾಸೀನ್ಯವೆಂದರೆ ಸ್ವದತ್ತ ಸ್ವಧಿಯಾ ಸ್ವಾರ್ಥಂ ಸ್ವಸ್ಮಿನ್ ನ್ಯಸ್ಯತಿ ಮಾಂ ಸ್ವಯಂ ಎಂಬಂತೆ ನೀನೇ ನನ್ನ ರಕ್ಷಾಭರವನ್ನು ನಿನ್ನಲ್ಲಿ ಸಮರ್ಪಿಸಿರುವೆ, ನಾನು ಅದರ ಕರ್ತೃವಲ್ಲ, ಅದಕ್ಕೂ ನೀನೇ ಕಾರಣಳು ಎಂಬುದಾಗಿ. ದಯೇ ತ್ವಂ ವೃಷಾದ್ರಿಪತೇ ನಾಥೇ ನಿವೇಶಯ, ದಯಾದೇವಿಯೇ ನನ್ನನ್ನು ನೀನೇ ಶ್ರೀನಿವಾಸನ ಪಾದ ಕಮಲಗಳಲ್ಲಿ ಸಮರ್ಪಿಸು ಅಂತ ಹೇಳಿಬಿಟ್ಟು ಇಲ್ಲಿ ದಯಾದೇವಿಯಿಂದ ತಮಗೆ ಆಗಬೇಕಾದ ಅನುಗ್ರಹವನ್ನು ಸ್ವಾಮಿ ಪ್ರಾರ್ಥಿಸ್ತಾರೆ. ದಯಾದೇವಿಯನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ. ಇಲ್ಲಿ ಲೋಕದ ಜನರಿಗೆ ಎಲ್ಲ ಉಪಕಾರಗಳನ್ನು ದಯಾದೇವಿಯು ಕಾಮಧೇನುವಾದ ದಯಾದೇವಿ ಕರೆಯುವಳು. ಆದ್ದರಿಂದ ನಮಗೆ ನಮ್ಮ ಪ್ರಪತ್ತಿಗೂ ಕೂಡ ಅವಳೇ ಪ್ರೇರಕಳಾದ ಕಾರಣ, ನಮಗೆ ಸ್ವತಂತ್ರ ಕರ್ತೃತ್ವವೇ ಇಲ್ಲದ ಕಾರಣ ಅದನ್ನು ಅವಳೇ ಮಾಡಿಸಿದ್ದಾಳೆ. ಹೀಗೆ ಅಪರಾಧಗಳನ್ನೇ ಮಾಡುತ್ತಿರುವ ನಮ್ಮನ್ನು ಅನುಗ್ರಹೈಕಮಯಿಯಾದ ದೇವಿಯು ಕ್ಷಮಿಸಿ ಭಗವಂತನ ನಿತ್ಯ ಸಂಶ್ಲೇಷವನ್ನು ಉಂಟು ಮಾಡಬೇಕು ಎಂದು ಸ್ವಾಮಿ ಇಲ್ಲಿ ಪ್ರಾರ್ಥಿಸಿದ್ದಾರೆ. ವಿಶ್ವೋಪಕಾರಮಿತಿ ನಾಮ ಸದಾ ದುಹಾನಾಂ ಮಧ್ಯಾಪಿ ದೇವಿ ಭವತೀಮವಧೀರಯಂತಂ
नाथे निवेशे वृषाद्रिपतेर्दये त्वं न्यस्तस्वरक्षणभरं त्वयिमं त्वयैव। ಮುಂದೆ 92ನೇ ಶ್ಲೋಕ. ನೈಸರ್ಗಿಕೇಣ ತರಸ ಕರುಣೇ ನಿಯುಕ್ತ ನಿಮ್ನೇತರೇಪಿ ಮೈತೇ ವಿದತಿರ್ ಯದಿ ಸ್ಯಾತ್ ವಿಸ್ಮಾಪಯೇತ್ ವೃಷಗಿರೀಶ್ವಮಪಿ ಅವಾರ್ಯ ವೇಲಾತಿಲಂಘನ ದಶೇವ ಮಹಾಂಬುರಾಶೇ. ಕರುಣೇ ದಯಾದೇವಿಯೇ, ನೈಸರ್ಗಿಕೇಣ ತರಸ ಸ್ವಾಭಾವಿಕವಾದ ವೇಗದಿಂದ ನಿಯುಕ್ತ ಪ್ರೇರಿಸಲ್ಪಟ್ಟಂತಹ ಮಹಾಂಬುರಾಶೇ ಸಮುದ್ರದ ವೇಲಾತಿಲಂಘನ ದಶೇವ ಎಲ್ಲೆಯನ್ನು ಮೀರಿ ವರ್ಧಿಸುವ ಪ್ರಳಯಕಾಲದ ಅವಸ್ಥೆಯಂತೆ ತೇ ನಿನ್ನ ಅವಾರ್ಯ ತಡೆಯಲಸಾಧ್ಯವಾದ ವಿತತಿಹಿ ವಿಸ್ತಾರವು ನಿಮ್ನೇತರೇಪಿ ವಿನೀತನಲ್ಲದಿರುವ ಮಯಿ ನನ್ನ ಮೇಲೆಯೂ ಯದಿ ಸ್ಯಾತ್ ಹರಡಿದರೆ ವೃಷಗಿರೀಶ್ವರಮಪಿ ಅದು ಆ ಶ್ರೀನಿವಾಸನನ್ನೂ ಸಹ ವಿಸ್ಮಾಪಯೇತ್ ಆಶ್ಚರ್ಯಗೊಳಿಸುತ್ತದೆ ಎನ್ನುತ್ತಾರೆ. ಆನುಕೂಲ್ಯದವೇ ಇಲ್ಲದವನು ಪ್ರಾತಿಕೂಲ್ಯ ಪ್ರಚುರನೂ ಆದವನನ್ನೆಂತೂ ಸಂರಕ್ಷಿಸುವುದು ಎಂಬ ಶಂಕೆಗೆ ಇಲ್ಲಿ ಆಚಾರ್ಯರು ಕರುಣೆಯ ಮಹತ್ವವನ್ನು ಸ್ತುತಿಸುತ್ತಾರೆ. ವಿನೀತರಲ್ಲಿ ದಯೆಯು ಮಾಡುವ ರಕ್ಷಣೆ ಏನು ಹೆಚ್ಚಿಲ್ಲವಂತೆ, ಆದರೆ ದುರ್ವಿನೀತರಲ್ಲಿ ಆತ್ಮಗುಣರಹಿತರಾದರೂ ಮೇಲೆ ದಯಾಪ್ರವಾಹ ಹರಿದು ಅವರನ್ನೂ ಮುಳುಗಿಸುವುದು ಎನ್ನುತ್ತಾರೆ. ಅದು ದಯೆಯ ಮಹತ್ವವು. ನೀರು ಎಂದು ಕೆಳಗೆ ಪ್ರವಹಿಸುವುದು, ನಾನು ಸಹ ಅತ್ಯಂತ ನೀಚನಾಗಿರುವನಾದ್ದರಿಂದ ಕೆಳಗಿರುವವನೇ ಆಗಿದ್ದೇನೆ, ಆದರೂ ನನ್ನ ಸ್ವಾಭಿಮಾನದಿಂದ ಬಹಳ ಉನ್ನತನು ಅಂತ ನಾನು ತಿಳಿದುಕೊಂಡು ಬಿಟ್ಟಿದ್ದೇನೆ. ಅದು ಎಷ್ಟು ಅಂತ ಹೇಳಿದರೆ ಅತ್ಯುನ್ನತನಾದ ವೃಷಗಿರೀಶ್ವರನಿಗಿಂತಲೂ ಮೇಲಾದವನು ಎಂದು ಭಾವಿಸಿದ್ದೇನೆ ನನ್ನ ದುರಭಿಮಾನದಿಂದ. ಅಂತಹ ನನ್ನ ಮೇಲೂ ದಯಾದೇವಿಯ ವಿತತಿಗಳು ಸಂಚರಿಸಿ ನನ್ನನ್ನು ಮುಳುಗಿಸಿಬಿಡುತ್ತದೆ. ತನಗಿಂತಲೂ ಮೇಲಾದ ನನ್ನ ಮೇಲೆಯೂ ನಿನ್ನ ಪ್ರವಾಹವು ಹರಿದು ನನ್ನನ್ನೂ ಮುಳುಗಿಸುವುದನ್ನು ನೋಡಿ ವೃಷಗಿರೀಶ್ವನು ಆಶ್ಚರ್ಯಪಡುತ್ತಾನೆ ಎನ್ನುತ್ತಾರೆ ಆಚಾರ್ಯರು ಈ ಶ್ಲೋಕದಲ್ಲಿ. ನೈಸರ್ಗಿಕೇಣ ತರಸ ಕರುಣೆಯ ನಿಯುಕ್ತ ಸ್ವಾಭಾವಿಕವಾದ ನಿನ್ನ ರಕ್ಷಿಸುವ ಸಂಭ್ರಮದಿಂದ ಪ್ರೇರಿಸಲ್ಪಟ್ಟ ನೀನು ತೇ ವಿತತಿ ಯದಿ ನಿಮ್ನೇತರೇಪಿ ಮಯಿ ಸ್ಯಾತ್ ಸಲ್ಲದ ನನ್ನ ಅತಿ ಹೆಚ್ಚಿನ ದುರಭಿಮಾನದ ಮೇಲೆಯೂ ನಿನ್ನ ವಿಸ್ತಾರವು ಪ್ರವಹಿಸಿದರೆ ಮಹಾಂಬುರಾಶೇಹೇ ವೇಲಾತಿಲಂಘನ ದಶೇವ ಪ್ರಳಯಕಾಲದ ತೀರವನ್ನು ಮೀರಿ ಪ್ರವಹಿಸುವ ಪ್ರಳಯಕಾಲದ ಏಕಾರಣವಾದ ಮಹಾಪ್ರವಾಹದಂತೆ ದಯಾಪ್ರವಾಹವೂ ಸಹ ಯಾರಿಂದಲೂ ತಡೆಯಲು ಶಕ್ಯವಿಲ್ಲದಂತೆ ಹೊಮ್ಮಿಬಂದು ನಮ್ಮನ್ನು ವಿಷಯೀಕರಿಸಿದಾಗ ವಿಸ್ಮಾಪಯೇತ್ ವೃಷಗಿರೀಶ್ವರಮಪಿ ಅವಾರ್ಯ ಅತ್ಯುನ್ನತನಾದ ವೃಷಗಿರೀಶ್ವರನನ್ನೂ ಸಹ ಆಶ್ಚರ್ಯಪಡಿಸುವುದು. ನಮ್ಮ ಪಾಪಗಳಿಂದಾಗಲಿ ಪಾಪಗಳಿಗೆ ಫಲ ಕೊಡುವ ಶ್ರೀನಿವಾಸನಿಂದಾಗಲಿ ತಡೆಯಲು ಶಕ್ಯವಾಗದ ವಿಸ್ತಾರ ದಯಾದೇವಿಯದು ಎಂಬುದನ್ನು ಅವಾರ್ಯ ಅಂತೂ ಹೇಳ್ತಾರೆ ಸ್ವಾಮಿ. ಇಲ್ಲಿ ದಯಾದೇವಿಯ ಈ ರೀತಿಯ ನಿರ್ವ್ಯಾಜ ವಾತ್ಸಲ್ಯವನ್ನು ಕಂಡು ಭಗವಂತನೂ ಸಹ ವಿಸ್ಮಯಾವಿಷ್ಟನಾಗುತ್ತಾನೆ ಎಂದು ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ನೈಸರ್ಗಿಕೇಣ ತರಸ ಕರುಣೇ ನಿಯುಕ್ತ ನಿಮ್ನೇತರೇಪಿ ಮಯಿತೇ ವಿತತಿರ್ಯದಿ ಸ್ಯಾತ್ ವಿಸ್ಮಾಪಯೇತ್ ವೃಷಗಿರೀಶ್ವಮಪಿ ಅವಾರ್ಯ ವೇಲಾತಿರಂಘನ ದಶೇವ ಮಹಂಬುರಾಶೇ. ವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲನೆ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ. ಮುಂದಿನ ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ.